ಈ ಬೇಸಿಗೆಗಾಲಕ್ಕೆ ಏನಾದರೂ ತಂಪಾಗಿ ತಿನ್ನಬೇಕು, ಆರೋಗ್ಯಕರವಾಗಿರುವಂಥ ರೆಸಿಪಿ ತಿನ್ನಬೇಕು ಅಂತಂದರೆ, ಹೌದು ವೀಕ್ಷಕರೇ, ಬಿಸಿ ಬಿಸಿ ಅನ್ನದ ಜೊತೆಗೆ ತಂಪಾಗಿರುವಂಥ ಸೌತೆಕಾಯಿ ತಂಬುಳಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ, ಯಾವ ಥರ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ. ತುಂಬಾ ಸುಲಭ. ಸೌತೆಕಾಯನ್ನು ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಇಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಅದರ ಜೊತೆಗೆ ಜೀರಿಗೆ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಈ ಥರ ನುಣ್ಣಕ್ಕೆ ಬೆಳ್ಳುಳ್ಳಿ, ಬೇಕಿದ್ರೆ ಶುಂಠಿ ಕೂಡ ಹಾಕೋಬಹುದು, ನಾನು ಬೆಳ್ಳುಳ್ಳಿ ಮಾತ್ರ ಬೆಳೆಸಿದ್ದೀನಿ ಇಲ್ಲಿ. ಸೊ ಇಷ್ಟನ್ನು ಸೇರಿಸಿ ನುಣ್ಣಕ್ಕೆ ರುಬ್ಕೋಬೇಕು. ಇವಾಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಗಂಟುಗಳು ಇಲ್ಲದೆ ಇರೋ ಥರ ಈ ಥರ ಕಡಿದ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೊಳ್ಬೇಕು. 1 ನಿಮಿಷ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು, ಗಂಟುಗಳೆಲ್ಲ ಹೋಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಈಗಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಅಂದರೆ ತೆಂಗಿನಕಾಯಿ ತುರಿ, ಅದ್ರ ಜೊತೆಗೆ ಸೌತೆಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸೇರಿಸಿ ನಾವೇನು ರುಬ್ಕೊಂಡಿದ್ವಿ ಆ ಒಂದು ಮಸಾಲೆಯನ್ನು ಇದ್ರ ಜೊತೆಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಇಂಗು, ಇಂಗು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇಂಗನ್ನು ಹಾಕಿ ನೆಕ್ಸ್ಟು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಮುರಿದು ಬೇಕಿದ್ರೂ ಹಾಕಬಹುದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ, ಇಂಗು ಇಷ್ಟನ್ನು ಮಾತ್ರ ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆನ ಈಗಾಗಲೇ ತಯಾರಿಸ್ಕೊಂಡಿರೋಂಥ ಒಂದು ಮಸಾಲ, ಮಜ್ಜಿಗೆ ಎಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮೊಸರಿನ ಜೊತೆಗೆ ಅದ್ರ ಜೊತೆಗೆ ಸೇರಿಸಿದ್ರೆ ಆಯಿತು, ಒಗ್ಗರಣೆ ಕೊಟ್ಟರೆ ಆಯಿತು. ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ತಂಬುಳಿ, ಸೌತೆಕಾಯಿ ತಂಬುಳಿ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿರುತ್ತೆ, ತಿಂದಮೇಲಂತೂ ಹೊಟ್ಟೆಲ್ಲ ತಂಪಾಗುತ್ತೆ, ಅಷ್ಟು ಒಂದು ಹೆಲ್ತಿಯಾದ ಆರೋಗ್ಯಕರವಾದ ರೆಸಿಪಿ. ನಮ್ಮ ಮನೆಯಲ್ಲಿ ಯೂಶ್ವಲಿ ನಾವು ಆಲ್ಮೋಸ್ಟ್ ಆದಷ್ಟು ಕೆಂಪಕ್ಕಿ ಅನ್ನನೇ ಮಾಡ್ತೀವಿ, ಕೆಲವೊಂದು ದಿನ ವೈಟ್ ರೈಸನ್ನು ಮಾಡಿರ್ತೀವಿ. ಸೊ ಕಂಪ್ಯಾರಿಟಿವ್ಲಿ ನೋಡಿದ್ರೆ ವೈಟ್ ರೈಸಿಗಿಂತ ಕೆಂಪಕ್ಕಿ ಅನ್ನ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಸೊ ಬಿಳಿ ಅನ್ನದ ಜೊತೆಗೂ ಕೂಡ, ವೈಟ್ ರೈಸ್ ಜೊತೆಗೂ ಕೂಡ ಸೌತೆಕಾಯಿ ತಂಬುಳಿ ಚೆನ್ನಾಗಿರುತ್ತೆ, ಅಥವಾ ಕೆಂಪಕ್ಕಿ ಅನ್ನೋ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಈಸಿಯಾಗಿ ಡೈಜೆಷನ್ ಕೂಡ ಮಾಡ್ಕೋಬಹುದು. ವೀಕ್ಷಕರೇ, ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಯಾವುದಾದ್ರೂ ಒಳ್ಳೆ ರೆಸಿಪಿಯ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು.